ಮೋಜು ಮಸ್ತಿ ಮಾಡುತ್ತಿರುವ ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಸುಧಾಕರ್ ಅವರನ್ನು ವಜಾ ಮಾಡುವಂತೆ ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗೆ ಯೂತ್ ಕಾಂಗ್ರೆಸ್ನವರು ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು. ಕೊರೋನಾದಿಂದಾಗಿ ಇಡೀ ರಾಜ್ಯ ದೇಶವೂ ಸಹ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ. ಈ ವೇಳೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರು ಮಜಾ ಮಾಡ್ತಾ ಇರೋದು ಎಷ್ಟು ಸರಿ? ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕ್ರಮ ಕೈಗೊಳ್ಳಬೇಕು, ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಎಂದು ಯೂತ್ ಕಾಂಗ್ರೆಸ್ನವರು ಮನವಿ ಸಲ್ಲಿಕೆ ಮಾಡಿದ್ರು. ಕೊರೋನಾ ಮಹಾಮಾರಿಗೆ ಇಡೀ ದೇಶವೇ ತತ್ತರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿ ಇಲ್ಲಿ 20 ದಿನ ಆಯಿತು. ಜನರ ಜೀವನ ಅಸ್ತವ್ಯಸ್ತವಾಗಿದೆ. ರೈತರು, ಕೂಲಿ ಕಾರ್ಮಿಕರು, ಮಾಧ್ಯಮ ವರ್ಗ ಜೀವನ ಮಾಡೋದೇ ಒಂದು ಕಷ್ಟಕರವಾದಂಥ ಸಂದರ್ಭ. ಇವತ್ತು ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ದಿನ ತಮ್ಮ ಮಕ್ಕಳೊಂದಿಗೆ ಇವತ್ತು ಅವರು ಮೋಜು ಮಸ್ತಿಗಳನ್ನು ಮಾಡ್ತಾ ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರೋದು ನೋಡಿದ್ರೆ ಅದನ್ನೆಲ್ಲ ವಿಡಿಯೋ ವೈರಲನ್ನು ಸಹ ಮಾಡಿದ್ದಾರೆ. ಇವತ್ತು ಇಂಥ ಮಂತ್ರಿಗಳು ನಮಗೆ ಬೇಕನ್ನೋದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆಂದರೆ ಇವತ್ತು ಕೇಂದ್ರ ಸರ್ಕಾರ ಆರೋಗ್ಯದ ವಿಚಾರದಲ್ಲಿ ಹಲವಾರು ನೀತಿ ನಿಯಮಗಳನ್ನು ಹಾಕಿದೆ. ಇಂಥ ಕಂಡೀಷನ್ಸ್ಗಳು ನಮ್ಮ ರಾಜ್ಯದ ಮಂತ್ರಿಗಳಿಗಿಲ್ವಾ? ಇದು ಸಾರ್ವಜನಿಕರು ಸಹ ಚರ್ಚೆ ಮಾಡಬೇಕಾಗಿದೆ. ಇವತ್ತು ಮಂತ್ರಿಗಳು ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ಹಾಹಾಕಾರ ಆಗಿದೆ, ಅನ್ನಕ್ಕಾಗಿ ಅಪಾಪಿಸ್ತಾ ಇರೋಂತಹ ಬಡ ಕೂಲಿ ಕಾರ್ಮಿಕರು, ರೈತರಿಗೆ ಪರವಾಗಿ ಅವರಿಗೆ ಮಾನಸಿಕ ಸ್ಥೈರ್ಯ ತುಂಬಬೇಕಾದಂಥವ್ರು, ಧೈರ್ಯ ತುಂಬಬೇಕಾದಂಥವ್ರು, ಅನ್ನಕ್ಕಾಗಿ ಆಹಾರ ಆಗ್ತಾ ಇದೆ, ಅವರಿಗೆ ರೇಷನ್ ಕಿಟ್ಗಳನ್ನು ಕೊಡುವಂಥ ಸಂದರ್ಭಗಳು ಇವು. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಓರ್ವ ವೈದ್ಯಕೀಯ ಶಿಕ್ಷಣ ಸಚಿವ ಒಬ್ಬ ಅವಿವೇಕಿತನದಿಂದ ಇವತ್ತು ಮೋಜು ಮಸ್ತಿ ಮಾಡ್ತಿರೋದು ಅತ್ಯಂತ ಇಡೀ ದೇಶದಲ್ಲಿ ರಾಜ್ಯ ತಲೆ ತಗ್ಸಂಗಾಗಿದೆ. ಇಂತಹ ರಾಜ್ಯದ ಮಂತ್ರಿಗಳು ಇಟ್ಕೊಂಡು ಆದ್ದರಿಂದ ಕೂಡಲೇ BJP ಬೆಂಬಲಿತವಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾವುದೇ ಮುಲಾಜಿಲ್ಲದೆ ಇಂಥ ಮಂತ್ರಿ ಮಂಡಲದಲ್ಲಿರುವಂಥ ಮಂತ್ರಿಯನ್ನು ಕೂಡಲೇ ವಜಾಗೊಳಿಸ್ಬೇಕು ಅಂತೇಳಿ ನಮ್ಮ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಇಂಥ ಮಂತ್ರಿಗಳು ಬೇಕೋ ಬೇಡೋ ಅನ್ನೋದನ್ನು ಸಾರ್ವಜನಿಕ ಚರ್ಚೆ ಆಗ್ತಾ ಇದೆ. ಆದ್ದರಿಂದ ಇವರೇ ಇಂಥ ಕೆಲಸ ಮಾಡಿದ್ರೆ ನಾಳೆ ಇವತ್ತು ಬೈಕ್ಗಳಿರ್ಬೋದು, ಜನಸಮರ ಓಡಾಡ್ತಿದ್ರೆ ಇಟ್ಕೊಂಡು ಬಂದು ಹಲವಾರು ಜನಕ್ಕೆ ಕೇಸ್ ಹಾಕಿ ಇವತ್ತು ಒಳಗೆ ಜೈಲಿಗೆ ತಳ್ತಾ ಇದ್ದಾರೆ. ಇಂಥ ಮಂತ್ರಿನ ಫಸ್ಟ್ ಮೊದಲು ಇವ್ರನ್ನ ಜೈಲಿಗೆ ತಳ್ಳ್ರಿ ಅನ್ನೋದನ್ನು ನಾವು ಒತ್ತಾಯನ ಪಡ್ತಾ ಇದ್ದೀವಿ. ಇವ್ರನ್ನ ವಜಾಗೊಳಿಸಿ ಇವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸ ಮೊನ್ನೆ ಮುಖ್ಯಮಂತ್ರಿಗಳು ಮಾಡಿದ್ರೆ ನಿಜಕ್ಕೂ ಸಹ ನಿಮಗೆ ಆ ಶಕ್ತಿ ಸಾಮರ್ಥ್ಯ ಇದೆ. ಇವತ್ತು ಯಡಿಯೂರಪ್ಪನವರು ಇದ್ರ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು. ಅದ್ರ ಜೊತೆಯಲ್ಲಿ ಇಂಥದ್ರ ಮೇಲೆ ಕಠಿಣವಾಗಿ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅನ್ನೋದನ್ನು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಆಗ್ರಹಪಡಿಸ್ತೀವಿ.